ಗುಡ್ ಮಾರ್ನಿಂಗ್ ಕರ್ನಾಟಕ. ಇವಾಗ ಟೈಮ್ ಇಲ್ಲಿ 10:30 ಮಾರ್ನಿಂಗು, ಸಿಕ್ಕಾಪಟ್ಟೆ ಮಳೆ. ಸೊ ಇವತ್ತೇನಪ್ಪ ಪ್ಲ್ಯಾನ್ಸ್ ಅಂತ ಅಂದರೆ, ಯುಂಗ್ಫಾರ್ ರೋಕ್ ಅಂತ ಅಂದ್ಬಿಟ್ಟು ಒಂದು ಜಾಗ ಇದೆ. ಸೊ ಇಟ್ ಈಸ್ ದಿ ಹೈಯೆಸ್ಟ್ ಪ್ಲೇಸ್ ಇನ್ ದಿ ಯುರೋಪ್ ಅಂತ. ಸೊ ಅದು ಬಂದುಬಿಟ್ಟು 3,500 ಮೀಟರ್ಸ್ ಅಬೌವ್ ದ ಸೀ ಲೆವೆಲ್ ಇರೋದು. ಸೊ ಅಂದರೆ ಅದು ಲೆಕ್ಕಾಚಾರ 11,500 ಅಡಿ ಮೇಲ್ಗಡೆ ಇರುತ್ತದು. ಸೊ ಅಲ್ಲೋಗಿ, ಸೊ ಅಲ್ಲೊಂದು ಅಬ್ಸರ್ವೇಟ್ರಿ, ಸ್ಪ್ರಿಂಗ್ಸ್ ಅಬ್ಸರ್ವೇಟ್ರಿ ಅಂತ ಇದೆ. ಸೊ ಅದನ್ನು ನೋಡಿಕೊಂಡು ವಾಪಸ್ ಬರೋದು. ಸೊ ಅದರಿಂದ ಹೋಗ್ತಾ ನಾವು ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ, ಇಂಟರ್ ಲೇಕನ್ ಅಂತ ಅಂದ್ಬಿಟ್ಟು. ಸೊ ನೋಡಿ ಹೇಗಿದೆ ಅಂತ, ನನ್ನಿಂದ ಇದೆ ಕಾಣಿಸ್ಬೋದು ನಿಮಗೆ. ಇದೆ ಈ ಜಾಗನೇ ಇಂಟರ್ ಲೇಕನ್ ಅಂತ ಕರೆಯೋದು. ನನ್ನಿಂದ ನೋಡಿ ಫುಲ್ಲು ಮೋಡ ಎಲ್ಲ, ಕ್ಲೌಡ್ಸ್ ಎಲ್ಲ ಹೇಗಿದೆ ಅಂತ. ನೋಡುವ ನಿಮ್ಗೆ ಅಲ್ಲೆಲ್ಲ ಪ್ಯಾರಾಗ್ಲೈಡಿಂಗ್ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ. ಇಲ್ಲ ಹಂಸ, that we just buy once a year a sticker for 40 Swiss francs, and with that sticker we can use all mountain passes and all the tunnels. And no water here because it's just too dry. It's really beautiful, look, the green, and so that's the Eiger, and still there is snow, and we'll see up there. So we get to the ಐಗರ್ ಎಕ್ಸ್ಪ್ರೆಸ್ ಅಂತ ನೋಡಿ, ಈ ಥರ ಗೊಂಡೋಲಾಸ್ ಇರುತ್ತೆ. ಸೊ ಇದರಲ್ಲಿ ಕೂತ್ಕೊಂಡು ಮತ್ತೆ ಒಂದು ಪಾಯಿಂಟ್ ಐಗರ್ ಅಂತ ಇದೆ, ಆ ಪಾಯಿಂಟಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಮತ್ತೆ ಮೇಲೆ ಯುಂಗ್ಫಾರ್ ಓಫ್ಗೆ ಬೇರೆ ಟ್ರೈನ್ ಬರುತ್ತೆ, ಆ ಟ್ರೈನಲ್ಲಿ ಹೋಗ್ಬೇಕು. ಅಲ್ಲಿ ಸ್ಕ್ಯಾನ್ ಮಾಡ್ಬೇಕು ಹೇಳಿದ. Just one ticket is missing, that is really so expensive. Yeah. Does, you know what the ticket costs from here? No. 210 Swiss francs. That's also for us Swiss, it's very expensive. We do it just, as Swiss we do it just once in a while. Yeah, yeah. It's very expensive. ಚಿನ್ನ ಬಾಯ್ ಮಾಡಿಂಗ ಹಾಯ್ ಮಾಡ. ಇಲ್ಲಿ ಇಲ್ಲಿ ಸೇರ್, ಇಲ್ಲಿ ಇಲ್ಲಿ ಜೋರು, ಇಲ್ಲಿ ಇಲ್ಲಿ It's really much better as I expected. So you see the mountains. So in winter that area is skiing area, so skiing area.
ನೀರ್ ಹಾಕೊಂಡು And 10 years ago it was Swiss, the falls, guess how much did he need to climb it? 2 hours and a half. Wow, oh. Glaciers nodi hegide, so this is the viewpoint. China? ಫಾರ್ ಹೋಗಬೇಕು ಮೇಲೆ. ಸೊ ಇಲ್ಲಿಂದ ಯಾವ ಟ್ರೈನ್ ಅದು? ಕಾಕ್ವಿಲ್ ಟ್ರೈನ್. ಸೊ ಕಾಕ್ವಿಲ್ ಟ್ರೈನ್ ತೊಗೊಂಡು ಹೋಗಬೇಕು. ಫೈನಲಿ ಅಟ್ ದ ಟಾಪ್ ಆಫ್ ಯುರೋಪ್ ಯುಂಗ್ಫ್ರಾ. ಏನಿದೆ ಗುರು, ಸ್ವರ್ಗ ಗುರು ಇದು. ಇದೆಲ್ಲ ಗ್ಲೇಷಿಯರ್ಸ್ ನೋಡಿ ಹೆಂಗಿದೆ, ಅಮೇಝಿಂಗ್ ಆಗಿದೆ ಇದು. ಸುಮ್ಮನೆ ವಿಡಿಯೋಲ್ಲಿ ಒಂಥರ ಇಟ್ ಡಸ್ ನಾಟ್ ಡೂ ಜಸ್ಟಿಸ್. ಇಲ್ಲಿ ಬಂದು ನೋಡಬೇಕು ಹೆಂಗಿದೆ ನೋಡಿ ಸ್ಪಾಟ್. ಅಲ್ಲೆಲ್ಲ ಸ್ಕೀಯಿಂಗ್ ಮಾಡ್ಬೋದು, ಎಲ್ಲ ಕೆಳಗಡೆ ಹೋಗ್ತಾ ಇದಾರೆ ನೋಡಿ. ಅಲ್ಲಿ ಚಿನ್ನ ಇದೆ ನೋಡಿ, ಐಸ್ ಪ್ಯಾಲೇಸ್ ಇದು. ಇದೆಲ್ಲ ಫುಲ್ ಕೋಲ್ಡ್, ಇದೆಲ್ಲ ಐಸು. ಹೆಂಗ್ ಮಾಡೋರು ನೋಡಿ, ಇದು ಫುಲ್ಲು ಐಸು. ಹಂಸ ನಂದೊಂದು ಐಸ್
ಸೊ ವಿ ಆರ್ ಇನ್ ಟಾಪ್ ಆಫ್ ದಿ ಯುರೋಪ್ ಇನ್ಫ್ರಾ ಫುಲ್ ನೋಡಿ ಎಲ್ಲ ಕಡೆ ಐಸ್ ಚಿನ್ನ ಇಲ್ಲ ಗುಟ್ಟನೆಲ್ಲ ಕೋರ್ತಿ ಕೇವ್ ಮಾಡಿ ಈ ತರ ಟ್ರೈನ್ ಸ್ಟೇಷನ್ ಮಾಡಿದ್ದಾರೆ. ಹೈಯೆಸ್ಟ್ ಟಾಪ್ ಲೆವೆಲ್ ಅಲ್ಲಿರೋ ವರ್ಲ್ಡ್ ಅಲ್ಲಿ ಟ್ರೈನ್ ಸ್ಟೇಷನ್ ಅಂದ್ರೆ ಇದೆ ಯುಂಗ್ಫಾರೋ. ಹೇಳ್ಕೊಂಡು ಚೂರು ಎಸಿ ಚಿನ್ನ ಎಸಿ ಮಮ್ಮಿ ಕೊಡಿ ಫುಲ್ ಸ್ಕಿಡ್ ಆಗ್ತಾ ಇದೆ. ನಾವು ಹಾಕೊಂಬಂದ್ರೆ ಸ್ನೀಕರ್ಸ್ ಹಾಕೊಂಬಂದ್ಬಿಟ್ಟಿದ್ದೀನಿ. ಹೆವಿ ಹೆಂಗ್ ಸ್ಕಿಡ್ ಆಗ್ತಾ ಇದೆ ನೋಡಿ. ಸ್ವರ್ಗನೇ ಇದು ಹೆಂಗಿದೆ ನೋಡಿ. ಓ ಮೈ ಗಾಡ್ ಹಂಗೆ ಹಂಗೆ ಇನ್ನೊಂದೆಡೆ ಇನ್ನೊಂದೆಡೆ ಹೆಚ್ಚು ಎಗರ್ಸಿ ಎಸಿ ಚಿನ್ನ ಚಿನ್ನ ಮಮ್ಮಿಗೆ ಎಸಿ ಅದನ್ನ ಮಮ್ಮಿಗೆ ಎಸಿ ಮಮ್ಮಿಗೆ ಎಸಿ ಎಸಿ ಮಮ್ಮಿಗೆ ಹಾ ಹ್ಮ್ ಎಸಿ ಕೆಳಗಡೆ ಕಾಕೆಸಿ ಗುಡ್ ಮಾಡಿ ನೋಡಿ ಏನ್ಬೇಕಂತ ಇಲ್ಲಿರೋ ರೆಸ್ಟೋರೆಂಟು ಎಲ್ಲ ಐಟಮ್ಗಳು ನೋಡಿ ಯಾವ್ಯಾವ ಐಟಮ್ಗಳಿದೆ ಅಂತ. ಸ್ವಿಟ್ಜರ್ಲೆಂಡಲ್ಲಿ ನೋಡಿ ಮೀಟ್ ಹೆಂಗೆ ಸಿಗುತ್ತೆ ಇದು. ನಾವು ಇದು ಚಿಕ್ಕ ಕೋಳಿ ಹೊಡೆಸ್ಕೊಂಡಿದ್ದೀವಿ ಇದು ಇಲ್ಲಿಂದ ಇನ್ನೊಂದು ಟ್ರೈನ್ ಚೇಂಜ್ ಮಾಡಬೇಕು. ಎಲ್ಲಿಗೆ ಇನ್ನೊಂದು ಟ್ರೈನ್ ಚೇಂಜ್? ಗ್ರಿಂಡೆವಾಲ್ಡ್. We kindly ask all passengers to exit from the train. Your connecting trains to Lauterbrunnen will depart from Sector A to Grindelwald from Sector B. We thank you for visiting the Jungfraujoch, top of Europe, and wish you a safe homeward journey. Here.
ಸೊ ನೋಡ್ಬೋದು ದಿಸ್ ಈಸ್ ದ ಯುಂಗ್ಫಾ ರಾಕ್ ದಿ ಟಾಪ್ ಆಫ್ ದ ಯುರೋಪ್ ನಿಮ್ಮ ಹೇಮಂತ್ ಕೃಷ್ಣ ಲೈವ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್ ಸೊ ಹೋಪ್ಫುಲಿ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊತೀನಿ ಸೊ ಇವತ್ತು ನಮ್ಮದು ಲಾಸ್ಟ್ ದಿನ ಇವತ್ತು ಸ್ವಿಟ್ಜರ್ಲ್ಯಾಂಡಲ್ಲಿ ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟು ಇಟಲಿಗೆ ಹೋಗ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ನಮ್ಮ ಟ್ರಿಪ್ ಮುಗಿತಾ ಬರ್ತಾ ಇದೆ ಸೊ ಇಟಲಿ ಆದಮೇಲೆ ಇಟಲಿಯಿಂದ ಡೈರೆಕ್ಟ್ ಅಬುದಾಬಿ ಅಬುದಾಬಿಯಿಂದ ವಿ ವಿಲ್ ಬಿ ಫ್ಲೈಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಓಕೆ ಸಿ ಯು ಅರೌಂಡ್ ಬಾಯ್ ಬಾಯ್